ಉಡುಪಿ ಉಸ್ತುವಾರಿ ಸಚಿವರು ಪ್ರಮೋದ್ ಮದ್ವರಾಜ್ ಅವರಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಚೈತ್ರ ಆತ್ಮಹತ್ಯೆ ಪ್ರಕರಣದ ಕುರಿತು ಯಾವ ರೀತಿ ತನಿಖೆಗಳು ಸಾಗ್ತಾ ಇದೆ ಮತ್ತು ಚೈತ್ರ ಮನೆಯವರೊಂದು ಅಳಲನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ನಮಗೆ ನ್ಯಾಯವನ್ನ ದೊರಕಿಸಿಕೊಡಿ ಅಂತೇಳಿ, ಉಡುಪಿ ಉಸ್ತುವಾರಿ ಸಚಿವರಾಗಿ ಏನ್ ಹೇಳ್ತೀರಾ ಪ್ರಮೋದ್ ಮದ್ವರಾಜ್ ಅವರೇ? ಈಗ ನಾನು ಆ ದಿವಸ ಚೈತ್ರ ಅವರ ಆತ್ಮಹತ್ಯೆ ಆದ ದಿವಸ ಅವರ ಮನೆಗೆ ಹೋಗಿದ್ದೆ. ಓಕೆ. ಅವರ ಅಜ್ಜಿ ಮತ್ತೆ ತಾಯಿಯನ್ನ ಭೇಟಿ ಮಾಡಿದ್ದೆ. ಅಲ್ಲಿಂದಲೇ ಅವರು ಕೆಲವರದೆಲ್ಲ ಫೋನ್ ಇತ್ತು ಮಗಳಿಗೆ, ಹಾಗಾಗಿ ಅವ್ರು ಸುಸೈಡ್ ಮಾಡ್ಕೊಂಡ್ರು ಅಂತ ಹೇಳಿದ ತಕ್ಷಣ ನಾನು ಎಸ್ ಪಿಗೆ ಫೋನ್ ಮಾಡಿ ತಕ್ಷಣ ಕ್ರಮ ತೆಗೆದುಕೊಳ್ಳಿಕ್ಕೆ ಹೇಳಿದ್ದೆ. ಮತ್ತೆ ಕೆಲವು ಕೇಸಸ್ ಅನ್ನು ಕೂಡ ಬುಕ್ ಮಾಡಿದ್ದಾರೆ. ಮತ್ತೆ ಅದರ ನಂತರ ಬಿಲ್ಲವ ಯುವಕ ಸಂಘ ಮತ್ತು ಅವರ ತಂದೆ ನನ್ನ ಕಚೇರಿಗೆ ಬಂದಿದ್ರು. ಆವಾಗ್ಲೂ ಎಸ್ ಪಿ ಅವರಿಗೆ ಫೋನ್ ಮಾಡಿ ಯಾವ್ಯಾವ ಕಾನೂನನ್ನ ಲಾಗು ಮಾಡ್ಬೇಕು ಅದನ್ನು ಮಾಡ್ಬೇಕು, ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕು, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ, ಬೇಕಿದ್ರೆ ನನ್ನ ಮನೆಯವರೇ ಇರ್ಲಿ ಅಥವಾ ನಾನೇ ಇರ್ಲಿ ಯಾರ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡಬೇಡಿ ಅಂತ ನಾನು ಆದೇಶ ಕೊಟ್ಟಿದ್ದೆ. ಮತ್ತು ಅವರಿಗೆ ಬರವಣಿಗೆ ಮೂಲಕ ಅವರು ಬಂದ ನಿಯೋಗಕ್ಕೆ ಎಸ್ ಪಿ ಅವರನ್ನು ಹೋಗಿ ಭೇಟಿ ಮಾಡಿ ಅಂತ ನಾನು ಬರೆದುಕೊಟ್ಟಿದ್ದೆ. ಈಗ ಈ ಒಂದು ಪ್ರಕರಣ ಆಗಿ 22 ದಿವಸ ಆಗ್ತಾ ಇದೆ, ಆದ್ರೂ ಕೂಡ ಇಷ್ಟು ಡಿಲೇ ಆಗ್ಲಿಕ್ಕೆ ಏನು ಕಾರಣ ಇರಬಹುದಂತೆ? ಏನ್ ಡಿಲೇ ಆಗಿದೆ? ಕೇಸ್ ಹಾಕಿದಾರಲ್ಲ. ಇಲ್ಲ ಅಲ್ಲ, ಅಂದ್ರೆ ಅವರ ಮೇಲೆ ಎಫ್ಐಆರ್ ಆಗ್ಲಿಲ್ಲ ಸರ್. ಎಫ್ಐಆರ್ ಆಗಿದೆ, ಬಂಧನ ಆಗ್ಲಿಲ್ಲ ಅಂತ. ಬಂಧನ ಮಾಡ್ಬೇಕಿದ್ರೆ ನೋಡಿ, ಯಾವ್ದಾದ್ರು ಒಂದು ಬಂಧನ ಮಾಡಿದ ತಕ್ಷಣ ಬೇಲಿಗೆ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ, ಪ್ರೊಸೀಡ್ ಮಾಡ್ತಾರೆ. ಸೊ ಅಲ್ಲಿ ವಿರೋಧ ಮಾಡ್ಬೇಕಿದ್ರೆ ಬೇಕಾದಂತ ಪ್ರೂಫ್ ಅನ್ನು ಕೂಡ ತಯಾರು ಮಾಡ್ಬೇಕಾಗ್ತದೆ. ಯಾಕಂದ್ರೆ ಕೊನೆಗೆ ಬಂಧನ ಮಾಡುವಂತದ್ದು ಅಥವಾ 24 ಗಂಟೆ ಮಾತ್ರ ಪೊಲೀಸ್ ಇಟ್ಕೊಳ್ಬಹುದು, ಬಿಟ್ರೆ ಅದಕ್ಕಿಂತ ಹೆಚ್ಚು ಜಡ್ಜ್ ಮಾಡ್ಬೇಕಲ್ಲ. ಒಂದು ಕಾನೂನಲ್ಲಿ ನ್ಯಾಯಾಧೀಶರ ಮುಂದೆ ಹೋಗುವಂತ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತ ಪುರಾವೆಗಳನ್ನ ಮತ್ತೊಂದು ಇನ್ನೊಂದು ಎಲ್ಲ ಅವ್ರು ತಯಾರು ಮಾಡ್ಬೇಕಾಗ್ತದೆ ಪೊಲೀಸರು. ಸೊ ನಾನು ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೇನೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಯಾರಿಗೂ ಕೂಡ ಬಗ್ಗುವ ಅಗತ್ಯ ಇಲ್ಲ, ಯಾವುದನ್ನು ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದೆ. ಸೊ ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ಇನ್ಫ್ಲುಯೆನ್ಸ್ ಕಾಲ್ಗಳು ಹೋಗಿದೆ, ಅದು ಇದ್ರೂ ಕೂಡ ಈ ಒಂದು ಪ್ರಕರಣವನ್ನು ಭೇದಿಸುವಲ್ಲಿ ತಾವು ಆದೇಶವನ್ನು ಕೊಟ್ಟಿದ್ದೀರಾ ಅಂತೇಳಿ? ಹೌದೌದು, ಯಾವ ಇನ್ಫ್ಲುಯೆನ್ಸ್ಗೂ ಮಣಿಬಾರ್ದು ಅಂತ ಹೇಳಿದ್ದೇನೆ. ಓಕೆ. ಸೊ ಒಂದು ವೇಳೆ ಈ ಚೈತ್ರ ಆತ್ಮಹತ್ಯೆಗೆ ಯಾ 3 ವ್ಯಕ್ತಿಗಳು ಕಾರಣೀಕರ್ತರು ಖಂಡಿತವಾಗ್ಲು ತನಿಖೆಯಿಂದ ಆದಲ್ಲಿ ಅವರಿಗೆ ಶಿಕ್ಷೆಯಾಗುವ ಭರವಸೆಯನ್ನ ಈ ಮೂಲಕ ಕೊಡ್ತೀರಾ ಅಂತೇಳಿ? ಖಂಡಿತ ಖಂಡಿತ ಆಗ್ಲೇಬೇಕಲ್ಲ. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ, ಇನ್ನೊಂದಿದೆ, ಅದೆಲ್ಲ ಬಂದಾಗ ಅದರಲ್ಲಿ ಯಾರನ್ನು ಕೂಡ ಬಚಾವ್ ಮಾಡುವ ಅಗತ್ಯ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಎಸ್ ಪಿ ಅವರಿಗೆ ತಿಳಿಸಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಮದ್ವರಾಜ್ ಅವರೇ, ದೈಜಿವರ್ಲ್ಡ್ ವಾಹಿನಿ ಜೊತೆ ಮಾತನಾಡಿದ್ದಕ್ಕಾಗಿ.